Hello friends, welcome to Genius Books. I am Vinod Karkol, IAS Monk. PSI ಆಕಾಂಕ್ಷೆಗಳಿಗಾಗಿ ನಾನು ಮಾಡ್ತಿರುವಂಥ ಈ ವಿಡಿಯೋ ಸರಣಿ ಭಾಷಾಂತರ. ನಾವು ಇವತ್ತು 7ನೇ ಕ್ಲಾಸನ್ನು ನಾನು ತೊಗೊಳ್ತಾ ಇದ್ದೀನಿ. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥ ಪ್ರಶ್ನೆಗಳನ್ನು ನೋಡಿದ್ದೀವಿ. ಯಾರ್ಯಾರು ನೋಡಿಲ್ವೋ ಹಿಂದಿನ ವಿಡಿಯೋಗಳು, ಹಿಂದಿನ 6 ವಿಡಿಯೋಗಳನ್ನು ಈ ಸರಣಿಯಲ್ಲಿ ದಯವಿಟ್ಟು ಅದನ್ನು ನೋಡಿ, ಸೊ ದ್ಯಾಟ್ ಅದು ಕಂಟಿನ್ಯೂಟಿ ಇರುತ್ತೆ. ಓಕೆ, ಬೆಳಗ್ಗೆ ಟೀ ಇಲ್ಲದೇ ನಾನು ಏನು ಕೆಲಸ ಮಾಡಲ್ಲ, ಸೊ ಅದಕ್ಕೋಸ್ಕರ ಟೀ ಕುಡಿತಾ ಇದ್ದೀನಿ. ಇಲ್ಲಿ ಒಂದು ನಿಮಗೆ ಶಬ್ದ ಗೊತ್ತಾ, ಟೀ ಟೋಟಲರ್. ಟೀ ಟೋಟಲರ್ ಅಂದರೆ ನೆಕ್ಸ್ಟ್ ನಿಮ್ಮ ಎಕ್ಸಾಮಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ಈ ಒಂದು ಶಬ್ದ ಬಂದರೆ ಇನ್ನು ಕನ್ನಡಕ್ಕೆ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ತಾರೆ? ಟೀ ಟೋಟ್ಲರ್ ಅಂದರೆ ಯಾವತ್ತೂ ಮದ್ಯವನ್ನು, ಆಲ್ಕೋಹಾಲ್ ಕುಡಿಯದವನು, ಓಕೆ, ಅವನಿಗೆ ಅಥವಾ ಅವಳಿಗೆ ಟೀ ಟೋಟ್ಲರ್ ಅಂತ ಹೇಳ್ತಾರೆ. ಈ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, TOTALER, ಓಕೆ. ಟೀ ಟೋಟ್ಲರ್ ಅಂದರೆ ಯಾವತ್ತೂ ಮದ್ಯವನ್ನು ಕುಡಿಯದ ವ್ಯಕ್ತಿ, ಓಕೆ. ಬಟ್ ನಾನು ಟೀ ಕುಡಿತಾ ಇದ್ದೀನಿ, ಓಕೆ. ಸೊ ಐ ಆಮ್ ಎ ಟೀ ಟೋಟ್ಲರ್, ನಾಟ್ ವಿತ್ 2 ಟೀಸ್, ಟೀ. ಈ ಶಬ್ದ ಇಂಗ್ಲೀಷಲ್ಲಿಲ್ಲ, ನಾನು ಸುಮ್ಮನೆ ಸೇರಿಸ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ಬಿ ವೆರಿ ಕ್ರಿಯೇಟಿವ್, ರೈಟ್? ಟೀ ಟೋಟ್ಲರ್, ಓಕೆ, ಯು ಕ್ಯಾನ್. ಸೊ ನಾನು ಚಹಾವನ್ನು ಕುಡಿತೇನೆ ಯಾವಾಗಲೂ, ಸೊ ಐ ಆಮ್ ಎ TEA ಟೋಟ್ಲರ್. ಸಪೋಸ್ TEE ಟೋಟ್ಲರ್, ದಟ್ ಈಸ್ ಟೀ ಟೋಟ್ಲರ್ ಅಂದರೆ ಯಾವತ್ತೂ ಮದ್ಯವನ್ನು ಕುಡಿಯೋದು. ಈ ಒಂದು ಪದವನ್ನು ನೆನಪಿಟ್ಟುಕೊಳ್ಳಿ, ಮುಂದಿನ ನಿಮ್ಮ ಇಂಗ್ಲೀಷನ್ನ ಕನ್ನಡಕ್ಕೆ ಭಾಷಾಂತರ ಮಾಡುವ ಪ್ರಶ್ನೆಗಳಲ್ಲಿ ಈ ಪದ ಬಂದೇ ಬರುತ್ತೆ ಮುಂದೆ ಯಾವತ್ತಾದ್ರು ಒಂದ್ಸಾರಿ, ಓಕೆ. ಸೊ ಟೀ ಟೋಟ್ಲರ್, ಈ TEE ಟೋಟ್ಲರ್ ಅಂದರೆ ಯಾವತ್ತೂ ಮದ್ಯವನ್ನು ಕುಡಿಯೋದು. ನಾನು ಇದು ಕ್ರಿಯೇಟ್ ಮಾಡಿದ್ದು ಈ ಟೀ ಟೋಟ್ಲರ್. ಟೀ ಅಂದರೆ ಚಹಾ, ಓಕೆ. ಇಲ್ಲಿ ಎ ಇರುತ್ತೆ, ಫೈನ್. ಹಿಂದಿನ ಈ ಪ್ರಶ್ನೆಯಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ 4 ಅಥವಾ 5 ವಾಕ್ಯಗಳನ್ನು, ಇಂಗ್ಲೀಷ್ ವಾಕ್ಯಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ವಿ. ಇವತ್ತು 6ನೇ ವಾಕ್ಯಕ್ಕೆ ಹೋಗೋಣ. ಇಲ್ಲಿದೆ ನೋಡಿ, 2022 December 18 ನಡೆದಂಥ PSI ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಭಾಷಾಂತರ ವಿಭಾಗದ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ವಿ. ಸೊ ಒಟ್ಟಾರೆಯಲ್ಲಿ ಬಂದಿರುವಂಥ ಪ್ರಶ್ನೆಯ ಪ್ಯಾರಾಗ್ರಾಫ್ ಇಲ್ಲಿದೆ, ಓಕೆ. ಇದು ಇದರಲ್ಲಿ ನಾವೀಗ ಎಷ್ಟು ವಾಕ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀವಿ, ಓಕೆ. ಸೊ 4 ವಾಕ್ಯಗಳನ್ನು ಮಾಡಿದ್ವಿ, ಈಗ 5ನೇ ವಾಕ್ಯಕ್ಕೆ ಮುಂದುವರಿಯೋಣ. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ 10 ವಾಕ್ಯಗಳಿವೆ, ಸೊ 4 ವಾಕ್ಯಗಳನ್ನು ಮಾಡಿದ್ವಿ, ಈಗ 5ನೇ ವಾಕ್ಯಕ್ಕೆ ಹೋಗೋಣ. ಇವನು ನೋಡಿದ ತಕ್ಷಣ, ಈ ವಾಕ್ಯವನ್ನು ನೋಡಿದ ತಕ್ಷಣ ಏನು ಮಾಡಬೇಕು? ನಾನು ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಏನು ಮಾಡಬೇಕಂತ. ಈ ವಾಕ್ಯ ಪ್ರಪ್ರಥಮವಾಗಿ ಯಾವ ರೀತಿಯ ವಾಕ್ಯ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಇರೋದು 3 ವಾಕ್ಯಗಳು, ಓಕೆ. ಅವುಗಳ ರಚನಾ ಸ್ವರೂಪವನ್ನು ಆಧರಿಸಿ, ನಾಟ್ ಫಂಕ್ಷನ್. ಫಂಕ್ಷನ್ ಅಂದರೆ ಆಜ್ಞಾರ್ಥಕ ವಾಕ್ಯಗಳು ಬರುತ್ತೆ, ಓಕೆ. ಸಾಧಾರಣ ವಾಕ್ಯಗಳು ಬರುತ್ತೆ ಅಂದರೆ ಕಮ್ಯಾಂಡಿಂಗ್, ರಿಕ್ವೆಸ್ಟಿಂಗ್, ಕ್ವಶನಿಂಗ್, ಇಂಪರೇಟಿವ್ ಅಂತ ಹೇಳ್ತಾರೆ. ಅಂದರೆ ನೀನು ಏನು ಮಾಡುತ್ತಾ ಇದ್ದೀಯೋ ಅದು ಇಂಪರೇಟಿವ್, ಅಂದರೆ ಕ್ವಶನ್ ಮಾರ್ಕ್ ಬರುವಂಥ ವಾಕ್ಯಗಳು. ಆಜ್ಞಾರ್ಥಕ ಅಂದರೆ ಹೋಗು, ಬಾಗಿಲನ್ನು ಮುಚ್ಚು, ಅಥವಾ ಹೋಗಿ ಬಾ, ಹೋಗಿ ಏನೋ ತೆಗೆದುಕೊಂಡು ಬಾ, ಈ ಥರ ಒಂದು ಆಜ್ಞೆ ಮಾಡುವಂಥದ್ದು, ಇಲ್ಲ ವಿನಂತಿ ಮಾಡ್ಕೊಳ್ಳುವಂಥದ್ದು. ಅವು ಆ ರೀತಿಯ ವಾಕ್ಯಗಳು ಬೇಸ್ಡ್ ಆನ್ ದೇರ್ ಫಂಕ್ಷನ್. ಆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ವಾಕ್ಯಗಳು ಯಾವ ರೀತಿ ರಚನೆಗೊಂಡಿವೆ ಅನ್ನೋ ಒಂದು ಸ್ವರೂಪವನ್ನು ಆಧರಿಸಿ
ಫಾರ್ಮ್ ಅಂತ ಹೇಳ್ತೀವಿ. ಫಾರ್ಮನ್ನು ಆಧರಿಸಿ ಮೂರು ವಾಕ್ಯಗಳಿವೆ, ಇಂಗ್ಲೀಷ್ ಆಯಿತು ಕನ್ನಡ ಆಯಿತು. ಒಂದು ಸರಳ ವಾಕ್ಯ, ಸಿಂಪಲ್ ಸೆಂಟೆನ್ಸ್. ಎರಡನೇದು ಕಾಂಪೌಂಡ್ ಸೆಂಟೆನ್ಸ್, ಸಂಯುಕ್ತ ವಾಕ್ಯ. ಮೂರನೇದು ಕಾಂಪ್ಲೆಕ್ಸ್ ಸೆಂಟೆನ್ಸ್, ದಟ್ ಈಸ್ ಮಿಶ್ರ ವಾಕ್ಯ. ಈ ಬಗ್ಗೆ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ ಯಾಕೆಂದರೆ ನಿಮಗೆ ಅದು ನಿಮ್ಮ ಒಂದು ಮೆದುಳಿನ ಯಾವುದೋ ಒಂದು ಮೂಲೆಯಲ್ಲಿ ಅದು ಉಳಿಲಿ ಅಂತ. ಸೊ ಅನ್ಲೆಸ್ ಯು ರಿವೈಸ್ ಯು ವೋಂಟ್ ರಿಟೈನ್ ಇಟ್. ಸೊ ನಿಮ್ಮ ರಿಟೆನ್ಷನ್ ಪವರ್, ನಿಮ್ಮ ತಲೆಯಲ್ಲಿ ಅದು ಉಳಿಯುವಂಥ ಒಂದು ಶಕ್ತಿ ಯಾವಾಗ ಬರುತ್ತೆ? ನೀವು ಅದನ್ನು ಪದೇ ಪದೇ ರಿವೈಸ್ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾನೆ ಇರ್ತೀನಿ, ನೀವು ನೋಟ್ ಮಾಡ್ಕೋತಾರೆ, ನೀವು ಕೂಡ ಅದೇ ಥರ ರಿವೈಸ್ ಮಾಡ್ಕೋತಾರೆ. ಎಲ್ಲೋ ಹೋಗ್ತಾ ಇರ್ತೀರಾ ಸುಮ್ಮನೆ, ಏನೋ ಆ ಕಡೆ ಈ ಕಡೆ ಏನೋ ಯೋಚನೆ ಮಾಡ್ದೇ ಮಾಡದೆ ಬೇರೆ ಏನೋ ಯೋಚನೆ ಮಾಡಿದೆ, ಈ ಥರ ರಿವಿಷನ್ ಮಾಡ್ಕೋತಾರೆ. ಅವತ್ತು ನೀವು ಏನು ಓದಿರ್ತೀರೋ ಆ ಬಗ್ಗೆ ಒಂದು ಕ್ವಿಕ್ ರಿವಿಷನ್. ಸೊ ನೆಕ್ಸ್ಟ್ ಈ ಒಂದು ಐ ಆಮ್ ಡ್ರಿಂಕಿಂಗ್ ಟೀ. ಓಕೆ, ಐ ಆಮ್ ಡ್ರಿಂಕಿಂಗ್ ಟೀ ಹೇಳ್ಬಿಟ್ಟು ನಾನು ಯಾಕೆ ಹೇಳಿದೆ ಇದನ್ನು ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಈ ಒಂದು ವಾಕ್ಯ ನನ್ನ ಒಂದು ವಾಕ್ಯವನ್ನು ನೋಡಿದ ತಕ್ಷಣ ಇಂಗ್ಲೀಷ್ ಆಯಿತು ಕನ್ನಡ ಆಯಿತು, ಅದು ಯಾವ ರೀತಿಯ ವಾಕ್ಯ ಅನ್ನೋದನ್ನು ಮೊದಲು ಗುರುತು ಮಾಡಿ. ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ಮೊಬೈಲ್ ಫೋನ್ಸ್ ಹ್ಯಾವ್ ಬೀನ್ ರ್ಯಾಪಿಡ್ಲಿ ಗ್ರೋವಿಂಗ್. ಫೈನ್, ಇದು ಸಿಂಪಲ್ ಸೆಂಟೆನ್ಸಾ, ಕಾಂಪೌಂಡ್ ಸೆಂಟೆನ್ಸಾ, ಅಥವಾ ಕಾಂಪ್ಲೆಕ್ಸಾ ಅನ್ನೋದನ್ನು ಯಾವ ರೀತಿ ನೀವು ಕಂಡಿಡ್ತೀರ, ಅದಕ್ಕೆ ಮಾನದಂಡ ಏನು? ಸಿಂಪಲ್ ಸೆಂಟೆನ್ಸ್ ಅಂದರೆ ಮೇನ್ ಕ್ಲಾಸ್ ಅಂತ ಏನು ಹೇಳಿದ್ರಲ್ಲ, ಕ್ಲಾಸ್ ಅಂದರೆ ವಾಕ್ಯಾಂಶ, ಮೇನ್ ಕ್ಲಾಸ್ ಅಂದರೆ ಪ್ರಧಾನ ವಾಕ್ಯಾಂಶ ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್, ಅದರರ್ಥ ಅದು ಸ್ವತಂತ್ರವಾಗಿ ನಿಲ್ಲಬಲ್ಲಂಥ, ಅಂದರೆ ಆ ಒಂದು ವಾಕ್ಯಾಂಶಕ್ಕೆ ಪೂರ್ಣ ಅರ್ಥವನ್ನು ಕೊಡುವಂಥ ಸಾಮರ್ಥ್ಯ ಇದ್ದಾಗ ಅದು ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ, ಅದು ಪ್ರಧಾನ ವಾಕ್ಯಾಂಶ. ಕ್ಲಾಸ್ ಅಂದರೆ ವಾಕ್ಯಾಂಶ, ವಾಕ್ಯ ಅಂದರೆ ಸೆಂಟೆನ್ಸ್. ಸೊ ಪ್ರಧಾನ ವಾಕ್ಯಾಂಶ ಸಂಪೂರ್ಣವಾಗಿ ಅರ್ಥವನ್ನು ಕೊಡಬಲ್ಲ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ, ಅದಕ್ಕೆ ಅದನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಅದಷ್ಟೇ ಇದ್ದರೆ ಅದು ಸರಳ ವಾಕ್ಯ. ಮೇನ್ ಕ್ಲಾಸ್ ಆರ್ ಇಂಡಿಪೆಂಡೆಂಟ್ ಕ್ಲಾಸ್ ಇಸ್ ನಥಿಂಗ್ ಬಟ್ ಸಿಂಪಲ್ ಸೆಂಟೆನ್ಸ್. ಅರ್ಥ ಆಯ್ತಾ? ಕಾಂಪೌಂಡ್ ಅಂದರೆ ಅದು ಪ್ರಧಾನ ವಾಕ್ಯಾಂಶ ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ಗಳು ಒಂದಕ್ಕಿಂತ ಹೆಚ್ಚು ಬಂದು ಅವುಗಳ ಮಧ್ಯೆ ಒಂದು ಕನೆಕ್ಟಿಂಗ್ ವರ್ಡ್ ಇದ್ದಾಗ, ಆ್ಯಂಡ್ ಇರುತ್ತೆ, ಬಟ್ ಇರುತ್ತೆ, ಆರ್ ಇರುತ್ತೆ. ಸೊ ಆ ಒಂದು ಕನೆಕ್ಟಿಂಗ್ ವರ್ಡ್ ಎರಡು ಪ್ರಧಾನ ವಾಕ್ಯಾಂಶಗಳನ್ನು ಜೋಡಿಸಿದಾಗ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಕಾಂಪ್ಲೆಕ್ಸ್ ಅಂದರೆ ಅಲ್ಲಿ ಒಂದು ಪ್ರಧಾನ ವಾಕ್ಯ ಇರುತ್ತೆ, ಒಂದು ವಾಕ್ಯಾಂಶ ಇರುತ್ತೆ, ಒಂದು ಅದೇ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ, ಸ್ವತಂತ್ರ ವಾಕ್ಯಾಂಶ. ಮಿಕ್ಕಿರೋವು ಇಂಡಿಪೆಂಡೆಂಟ್ ಕ್ಲಾಸ್ ಇರಲ್ಲ, ಅವು ಡಿಪೆಂಡೆಂಟ್ ಕ್ಲಾಸ್ಗಳಿರುತ್ತೆ. ಡಿಫ್ರೆನ್ಸ್ ಅರ್ಥ ಆಯ್ತಲ್ಲ? ಸೊ ಆ ಒಂದು ಪ್ರಧಾನ ವಾಕ್ಯಾಂಶ ಅಂದರೆ ಸ್ವತಂತ್ರ ವಾಕ್ಯಾಂಶ ಮತ್ತು ಅಧೀನ ವಾಕ್ಯಾಂಶ ಡಿಪೆಂಡೆಂಟ್ ಕ್ಲಾಸ್. ಒಂದು ಸ್ವತಂತ್ರ ವಾಕ್ಯಾಂಶ ಇರುತ್ತೆ, ಮಿಕ್ಕಿರೋವು ಒಂದು ಅಥವಾ ಎರಡು ಅಧೀನ ವಾಕ್ಯಾಂಶ ಇರುತ್ತೆ, ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂತ ಹೇಳ್ತೀವಿ. ಅವುಗಳ ಮಧ್ಯೆ ಕನೆಕ್ಟಿಂಗ್ ವರ್ಡ್ಸ್ ಇರುತ್ತೆ. ಸೊ ಆ ರೀತಿಯ ವಾಕ್ಯಗಳು ಕಾಂಪ್ಲೆಕ್ಸ್ ಸೆಂಟೆನ್ಸಸ್, ಮಿಶ್ರ ವಾಕ್ಯಗಳು. ಈ ಹಿಂದೆ ನಾವು ಮಿಶ್ರ ವಾಕ್ಯಗಳನ್ನು ನೋಡಿದ್ದೀವಿ, ಸರಳ ವಾಕ್ಯಗಳನ್ನು ನೋಡಿದ್ದೀವಿ. ಸೊ ಅದು ಯಾವುದು ಅನ್ನೋದನ್ನು ಕಂಡುಹಿಡಬೇಕಾಯಿತು. ನಿಮ್ಮ ಫಸ್ಟ್ ಸ್ಟೆಪ್ ಈಸ್ ಟು ಐಡೆಂಟಿಫೈ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಟ್ ಈಸ್. ಓಕೆ, ನೌ ವಾಟ್ ಅಬೌಟ್ ದಿಸ್ ಸೆಂಟೆನ್ಸ್? ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ಮೊಬೈಲ್ ಫೋನ್ಸ್ ಹ್ಯಾವ್ ಬಿನ್ ರ್ಯಾಪಿಡ್ಲಿ ಗ್ರೋಯಿಂಗ್. ಐ ಆಮ್ ನಾಟ್ ಫೈಂಡಿಂಗ್ ಎನಿ ಸಬಾರ್ಡಿನೇಟ್ ಕ್ಲಾಸ್ ಹಿಯರ್, ದಟ್ ಮೀನ್ಸ್ ದರ್ ಇಸ್ ನೋ ಡಿಪೆಂಡೆಂಟ್ ಕ್ಲಾಸ್ ಹಿಯರ್. ವಾಟ್ ಎವರ್ ಐ ಆಮ್ ಫೈಂಡಿಂಗ್ ಈಸ್ ಇಂಡಿಪೆಂಡೆಂಟ್ ಕ್ಲಾಸ್, ಸ್ವತಂತ್ರವಾಗಿ ನಿಲ್ಲಬಲ್ಲಂಥ ಒಂದು ಪ್ರಧಾನ ವಾಕ್ಯಾಂಶ ಮಾತ್ರ ಇಲ್ಲಿದೆ. ಅದಕ್ಕೋಸ್ಕರ ಇದು ಸಿಂಪಲ್ ಸೆಂಟೆನ್ಸ್. ಓಕೆ, ಸೊ ಫಸ್ಟ್ ಜಾಬ್ ಇಸ್ ಡನ್. ಅದು ಯಾವ ರೀತಿಯ ವಾಕ್ಯ ಅನ್ನೋದನ್ನು ಕಂಡುಹಿಡಿತಾರೆ. ಆಮೇಲೆ ಏನು ಮಾಡಬೇಕು? ಸಿಂಪಲ್ ಸೆಂಟೆನ್ಸ್ ಅಂದ ತಕ್ಷಣ ಒಂದು ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಇರಬೇಕು, ಅಂದಾಗ ಅವು ಪೂರ್ಣ ಅರ್ಥವನ್ನು ಕೊಡ್ತಾ ಇರಬೇಕು. ಈ ವಾಕ್ಯ ಪೂರ್ಣ ಅರ್ಥವನ್ನು ಕೊಡ್ತಾ ಇದೆ, ಇದು ಪ್ರಧಾನ ವಾಕ್ಯಾಂಶ. ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳು ಇರಬೇಕು ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಕರ್ಮಪದ ಇರಲಿಕ್ಕಿಲ್ಲ. ಓಕೆ, ಅದನ್ನು ನೋಡೋಣ ಏನಂತ. ಕರ್ಮಪದ ಇಲ್ಲದೆ ಒಂದು ಸಂಪೂರ್ಣ ಅರ್ಥವನ್ನು ಕೊಡುವಂಥ ವಾಕ್ಯಾಂಶಕ್ಕೆ
ಅದು ಕೂಡ ಪ್ರಧಾನ ವಾಕ್ಯಾಂಶ, ಅದು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಅಲ್ಲಿ ಅಕರ್ಮಕ ಕ್ರಿಯಾಪದ ಇರುತ್ತೆ. ಓಕೆ, ನಾವು ಈ ವಾಕ್ಯದಲ್ಲಿ ಯಾವುದು ಸಬ್ಜೆಕ್ಟು, ಯಾವುದು ಆಬ್ಜೆಕ್ಟು, ಯಾವುದು ವರ್ಬ್, ಅಂದರೆ ಯಾವುದು ಕರ್ತೃ, ಯಾವುದು ಕರ್ಮ, ಯಾವುದು ಕ್ರಿಯಾಪದ ಅಂತ ಅದನ್ನು ಗುರುತಿಸೋಣ. ಇಲ್ಲಿ ಪ್ರಪ್ರಥಮವಾಗಿ ಕರ್ತೃ ಯಾವುದು ಅಂದರೆ ಸಬ್ಜೆಕ್ಟ್, ಮೊಬೈಲ್ ಫೋನ್ಸ್ ಅನ್ನೋದು ಸಬ್ಜೆಕ್ಟ್. ಓಕೆ, ಮೊಬೈಲ್ ಫೋನ್ಸ್ ಅನ್ನೋದು ಸಬ್ಜೆಕ್ಟ್. ವಾಟ್ ಅಬೌಟ್ ವರ್ಬ್? ಹ್ಯಾವ್ ಬೀನ್ ಅನ್ನೋದು ವರ್ಬ್, ಕ್ರಿಯಾಪದ. ಹ್ಯಾವ್ ಬೀನ್, ಓಕೆ. ವಾಟ್ ಅಬೌಟ್ ಆಬ್ಜೆಕ್ಟ್? ವರ್ಬ್ ಮತ್ತು ಆಬ್ಜೆಕ್ಟ್ ಎರಡೂ ಸೇರಿಬಿಟ್ಟು ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಆಬ್ಜೆಕ್ಟ್ ಎಲ್ಲಿದೆ ಕಂಡುಹಿಡಿದ್ರಿ, ಬೇಗ ಕಂಡುಹಿಡಿದ್ರಿ. ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ಮೊಬೈಲ್ ಫೋನ್ಸ್ ಹ್ಯಾವ್ ಬೀನ್ ರ್ಯಾಪಿಡ್ಲಿ ಗ್ರೋವಿಂಗ್. ವಾಟ್ ಈಸ್ ರ್ಯಾಪಿಡ್ಲಿ? ವಾಟ್ ಈಸ್ ಗ್ರೋವಿಂಗ್? ಆರ್ ದೇ ಆಬ್ಜೆಕ್ಟ್ಸ್? ನೋ. ಸೊ ದರ್ ಇಸ್ ನೋ ಆಬ್ಜೆಕ್ಟ್ ಹಿಯರ್. ಕರ್ಮ ಪದ ಇಲ್ಲ ಇಲ್ಲಿ. ದಟ್ ಮೀನ್ಸ್ ವಾಟ್? ಈ ಇಲ್ಲಿರುವ ಕ್ರಿಯಾಪದಗಳು ಅಕರ್ಮಕ ಕ್ರಿಯಾಪದಗಳಾಗುತ್ತೆ. ಒಂದು ವಾಕ್ಯ ಅಲ್ಲಿ ಕರ್ಮಪದ ಇಲ್ಲ ಅಂದರೆ, ಆದರೂ ಆ ವಾಕ್ಯ ಸಂಪೂರ್ಣ ಅರ್ಥವನ್ನು ಕೊಡ್ತಾ ಇದೆ ಅಂದರೆ ಅಲ್ಲಿ ಅಕರ್ಮಕ ಕ್ರಿಯಾಪದ ಬಳಕೆಯಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಕರ್ಮಪದ ಇಲ್ಲ, ಕರ್ಮಪದ ಇಲ್ಲದೇನೂ ಕೂಡ ಇದು ಒಂದು ವಾಕ್ಯ ಆಗಿದೆ, ಸಂಪೂರ್ಣ ಅರ್ಥ ಕೊಡ್ತಾ ಇರೋ ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಕರ್ಮಪದ ಇಲ್ಲಿ ಈ ವಾಕ್ಯದಲ್ಲಿ ಇಲ್ಲ. ಆ ದೃಷ್ಟಿಯಿಂದ ಈ ವಾಕ್ಯ ಒಂಥರ ಡಿಫ್ರೆಂಟ್ ಆಗಿದೆ. ಹಿಂದಿನ ಒಂದು ಉದಾಹರಣೆಗಳಲ್ಲಿ ಸರಳ ವಾಕ್ಯವನ್ನು ನೋಡಿದ್ದೀವಿ. ಹಿಂದೆ ನೋಡಿ, ಹಿಂದಿನ ವಿಡಿಯೋ ನೋಡಿ ನೀವು. ಅಲ್ಲಿ ಕರ್ಮಪದ ಇದೆ, ಈ ವಾಕ್ಯದಲ್ಲಿ ಕರ್ಮಪದ ಇಲ್ಲ. ಆದರೂ ಇದು ಒಂದು ಸಿಂಪಲ್ ಸೆಂಟೆನ್ಸ್ ವಿತೌಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲ. ನಾನು ನಿಮ್ಗೆ ಇಲ್ಲಿ ಹೇಳಿದೆ, ಗ್ರೋವಿಂಗ್ ಅನ್ನೋದು ಕೂಡ ಒಂದು ವರ್ಬ್, ಅದು ಇನ್ ಟ್ರಾನ್ಸಿಟಿವ್ ವರ್ಬ್, ದಟ್ ಈಸ್ ಅಕರ್ಮಕ ಕ್ರಿಯಾಪದ. ಈ ಗ್ರೋವಿಂಗ್ಗೆ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಬೇಕಾಗಿಲ್ಲ. ಓಕೆ, ಮರ ಬೆಳೆಯುತ್ತದೆ, ಹನುಮಂತನ ಬಾಲ ಬೆಳೆಯುತ್ತಲೇ ಇರುತ್ತದೆ. ಐ ಹ್ಯಾವ್ ಗಿವನ್ ಯು ದಿಸ್ ಎಕ್ಸಾಂಪಲ್ ಇನ್ ಮೈ ಪ್ರೀವಿಯಸ್ ವಿಡಿಯೋಸ್. ಓಕೆ, ಹನುಮಂತನ ಬಾಲ ಬೆಳೆಯುತ್ತದೆ ಅಥವಾ ಬೆಳೆಯುತ್ತಲೇ ಹೋಗುತ್ತದೆ, ಮರ ಬೆಳೆಯುತ್ತದೆ. ಇಲ್ಲಿ ಗ್ರೋವಿಂಗ್, ಸೊ ಗ್ರೋವಿಂಗ್ ಅನ್ನೋದು ಅದು ಒಂದು ಇಂಟ್ರಾನ್ಸಿಟಿವ್ ವರ್ಬ್, ಅಕರ್ಮಕ ಕ್ರಿಯಾಪದ. ಓಕೆ, ಸೊ ಗ್ರೋವಿಂಗ್ ಅಂತ ಬಂದಿದೆ. ವಾಟ್ ಇಸ್ ದಿಸ್? ಅದನ್ನು ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ನೋಡೋಣ. ಸೊ ಈ ಐ ಎನ್ ಜಿ ಇದೆ ಅಲ್ಲ, ಇದನ್ನು ಗಮನಿಸಿ. ಐ ಎನ್ ಜಿ ಅನ್ನೋದು ಐ ಆಮ್ ಡ್ರಿಂಕಿಂಗ್ ಟೀ. ಸೊ ಡ್ರಿಂಕಿಂಗ್ ಐ ಎನ್ ಜಿ ಬಂದಿದೆ, ಗ್ರೋವಿಂಗ್ ಐ ಎನ್ ಜಿ ಬಂದಿದೆ. ಅದರರ್ಥ ಏನು ನೋಡೋಣ ಮುಂದೆ. ಓಕೆ, ಈಗ ನಾವು ಈ ರ್ಯಾಪಿಡ್ಲಿ ಅನ್ನೋದೇನು, ಇದು ಕೂಡ ರ್ಯಾಪಿಡ್ಲಿ ಒಂದು ಆಡ್ವರ್ಬ್ ಆಗುತ್ತೆ, ಕ್ರಿಯಾ ವಿಶೇಷಣ. ಆಡ್ವರ್ಬ್ ಅಂದರೆ ಕ್ರಿಯೆಯನ್ನು ವರ್ಣಿಸುವಂಥ ಒಂದು ಪದ ಕ್ರಿಯಾ ವಿಶೇಷಣ ಅಥವಾ ಆಡ್ವರ್ಬ್. ಗ್ರೋವಿಂಗ್ ಅಂದರೆ ರ್ಯಾಪಿಡ್ಲಿ ಗ್ರೋವಿಂಗ್. ರ್ಯಾಪಿಡ್ಲಿ ಅಂದರೆ ಕನ್ನಡದಲ್ಲೇ ಅಂತಾರೆ, ಬೇಗನೆ ಅನ್ಬೇಡಿ, ಕ್ಷಿಪ್ರವಾಗಿ. ಕ್ಷಿಪ್ರ ಅನ್ನೋದು ಬೇಗನೆಕ್ಕಿಂತಲೂ ಇನ್ನೂ ಬೇಗ. ಓಕೆ, ಸೊ ರ್ಯಾಪಿಡ್ಲಿ ಮೀನ್ಸ್ ಇಟ್ ಈಸ್ ಅನ್ ಆಡ್ವರ್ಬ್, ಕ್ರಿಯಾ ವಿಶೇಷಣ, ಕ್ಷಿಪ್ರವಾಗಿ ಬೆಳೆಯುತ್ತಿದೆ ಅಂತ ಅರ್ಥ ಇಲ್ಲ. ಓಕೆ, ರ್ಯಾಪಿಡ್ಲಿ ಅಂದರೆ ಅದು ಆಡ್ವರ್ಬ್. ಮೊಬೈಲ್ ಫೋನ್ ಈಸ್ ಸಬ್ಜೆಕ್ಟ್, ಹ್ಯಾವ್ ಬೀನ್ ಇಸ್ ವರ್ಬ್, ರ್ಯಾಪಿಡ್ಲಿ ಈಸ್ ಆಡ್ವರ್ಬ್, ಗ್ರೋವಿಂಗ್ ಈಸ್ ಒಂದು ಇಂಟ್ರಾನ್ಸಿಟಿವ್ ವರ್ಬ್. ವಾಕ್ಯದ ಆರಂಭಕ್ಕೆ ಇದೆಯಲ್ಲಿ ಇದೇನಾಗಿದ್ರೆ, ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ದಿಸ್ ಇಸ್ ಕಾಲ್ಡ್ ಆಡ್ವರ್ಬಿಯಲ್ ಫ್ರೇಸ್. ಏನೋ ಏನೇನೋ ಹೇಳ್ತಾಯಿದ್ರೆ ಅನ್ಕೋಬೇಡಿ, ಇಟ್ಸ್ ಆಲ್ ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ನೀವು ಕೂಡ ಅದು ನೋಡ್ತಾ ನೋಡ್ತಾ ಹೋದಾಗೆ ನಿಮಗೆ ಅರ್ಥ ಆಗುತ್ತೆ. ಆಡ್ವರ್ಬ್ ಅಂದರೆ ಏನಂದರೆ ಅವನು ಕ್ರಿಯಾ ವಿಶೇಷಣ, ನಿಮಗೆ ಗೊತ್ತಿರುತ್ತೆ. ಅದು ಕ್ರಿಯೆಯನ್ನು ವರ್ಣಿಸುವಂಥ ಒಂದು ಪದ, ಕ್ವಿಕ್ಲಿ. ಓಕೆ, ಮತ್ತು ಬ್ಯೂಟಿಫುಲ್ ಅಂದರೆ ಅಲ್ಲ, ಬ್ಯೂಟಿಫುಲ್ ಈಸ್ ಇಟ್ ಡಿಸ್ಕ್ರೈಬ್ಸ್ ನೌನ್. ಓ, ಆಕೆ ಎಷ್ಟು ಸುಂದರವಾಗಿದ್ದಾಳೆ ಅನ್ನೋದು ಅಂದರೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ನಾಮಪದಗಳನ್ನು ವರ್ಣನೆ ಮಾಡುವಂತಹ ಪದಗಳೆಲ್ಲ ಅಡ್
ಅಬ್ಜೆಕ್ಟಿವ್ಸ್ ನಾಮ ವಿಶೇಷಣಗಳು. ಕ್ರಿಯಾಪದಗಳನ್ನು ಅಂದರೆ ಕ್ರಿಯೆಯನ್ನು ವರ್ಣಿಸುವಂತಹ ಪದಗಳನ್ನು ಕ್ರಿಯಾ ವಿಶೇಷಣಗಳು ಆಡ್ವರ್ಬ್ಸ್. ಸೊ ಇಲ್ಲಿ ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ಇದೊಂದು ಪದ ಗುಚ್ಛ ಫ್ರೇಸ್, ಅದಕ್ಕೋಸ್ಕರ ಇದೇನಿದೆ ಇದು ಅಡ್ವರ್ಬಿಯಲ್ ಫ್ರೇಸ್ ಅಂತ ಹೇಳ್ತೀವಿ. ಅಡ್ವರ್ಬ್ ಅಂದರೆ ಒಂದೇ ಒಂದು ಪದ ಇಲ್ಲ ಇಲ್ಲಿ. ಸೊ ಸುಮಾರಷ್ಟು ಪದಗಳಿವೆ, 1, 2, 3, 4 ಐದು ಪದಗಳಿವೆ, ಅದಕ್ಕೆ ಇದು ಪದ ಗುಚ್ಛ, ದಟ್ ಫ್ರೇಸ್. ಈ ಪದಗುಚ್ಛ ಏನು ಮಾಡ್ತಾ ಇದೆ ಇಲ್ಲಿ, ಇದು ಕ್ರಿಯೆಯನ್ನು ಕ್ರಿಯೆಯ ಬಗ್ಗೆ ಈ ವಾಕ್ಯದಲ್ಲಿ ನಡೆಯುತ್ತಿರುವಂತಹ ಕ್ರಿಯೆಯ ಕಾಲದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುತ್ತೆ, ಇನ್ನಷ್ಟು ವರ್ಣನೆ ಕೊಡುತ್ತೆ. ಅದಕ್ಕೋಸ್ಕರ ಇದು ಆಡ್ವರ್ಬಿಯಲ್ ಫ್ರೇಸ್. ಓಕೆ, ಕ್ರಿಯಾ ವಿಶೇಷಣೀಯ ಪದಗುಚ್ಛ. ಸೊ ಇದು ಕ್ರಿಯೆಗೆ ಸಂಬಂಧಪಟ್ಟಿದೆ. ಸೊ ನೌ ಯು ಹ್ಯಾವ್ ಐಡೆಂಟಿಫೈಡ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದಿಸ್ ಸೆಂಟೆನ್ಸ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೀವೇನು ಗ್ರಾಮರಲ್ಲಿ ಸ್ಟಾರ್ಟಿಂಗಲ್ಲಿ ಓದ್ತೀರ, ಇಂಗ್ಲೀಷ್ ಗ್ರಾಮರಲ್ಲಿ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಯಾಕೆ ಅದರ ಒಂದು ಮಹತ್ವ ಇಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ. ಒಂದು ವಾಕ್ಯವನ್ನು ನೋಡಿದಾಗ ಅಲ್ಲಿ ಇರುವ ಪದಗಳನ್ನು ನೀವು ಐಡೆಂಟಿಫೈ ಮಾಡ್ತಾ ಹೋದಾಗ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಮಹತ್ವ ಅರ್ಥ ಆಗುತ್ತೆ. ಇಲ್ಲಿ ನಾಮಪದ ಇದೆ, ಕರ್ತೃ ನಾಮಪದ ಇದೆ. ಸಬ್ಜೆಕ್ಟ್ಗೂ ಮತ್ತು ನಾಮಪದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಬ್ಜೆಕ್ಟ್ ಈಸ್ ಕರ್ತೃ, ಯಾವ ಆ ವಾಕ್ಯದಲ್ಲಿ ಆ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿ ಅಥವಾ ವಸ್ತು. ಓಕೆ, ಯಾಕಂದರೆ ಆಬ್ಜೆಕ್ಟ್ ಕೂಡ ನೌನ್ ಆಗ್ಬೋದು. ಸೊ ಇಲ್ಲಿ ಒಂದು ವಾಕ್ಯದಲ್ಲಿ ನಾಮಪದ ಇರುತ್ತೆ, ಸರ್ವನಾಮ ಇರ್ಬೋದು, ಆನಂತರ ಕ್ರಿಯಾ ವಿಶೇಷಣಗಳು, ನಾಮ ವಿಶೇಷಣಗಳು, ಉಪಸರ್ ಅಂದರೆ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ, ಅವೆಲ್ಲ ಹೋದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ವಿಲ್ ಕಮ್. ಸೊ ಈ ಥರ ನೀವು ಫಸ್ಟ್ ಥಿಂಗ್ ಈಸ್ ಅದು ಯಾವ ರೀತಿಯ ವಾಕ್ಯ ಅನ್ನೋದನ್ನು ಐಡೆಂಟಿಫೈ ಮಾಡಿ, ಅಲ್ಲಿಗೆ ನಿಮ್ಮ 90% ಆಫ್ ವರ್ಕ್ ಇಸ್ ಡನ್. ಇನ್ನು 10% ವರ್ಕ್ ಏನಂದರೆ ಇದೇ ಥರ ಯಾವುದು ನೀವು ಈಚ್ ಆ್ಯಂಡ್ ಎವ್ರಿಥಿಂಗ್ ಈ ಥರ ಅಡ್ವರ್ಬಿಯಲ್ ಫ್ರೇಸು, ಅಡ್ವರ್ಬ್ ಯಾವುದು, ಅಂದರೆ ಅಡ್ಜೆಕ್ಟಿವ್ ಯಾವುದು ಅನ್ನೋದನ್ನು ಅಷ್ಟು ಡೀಟೇಲಾಗಿ ನೋಡೋ ಅವಶ್ಯಕತೆ ಇಲ್ಲ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಟ್ ಈಸ್, ಅದು ಯಾವ ರೀತಿಯ ವಾಕ್ಯ ಅನ್ನೋದನ್ನು ಗುರುತಿಸಿ, ಕರ್ತೃ ಭಾಗ ಯಾವುದು, ಕರ್ಮ ಭಾಗ ಯಾವುದು ಮತ್ತು ಕ್ರಿಯಾಪದ ಯಾವುದು ಅನ್ನೋದನ್ನು ಅಷ್ಟು ಗುರುತಿಸಿ, ಆ ಭಾಗಗಳನ್ನು ಗುರುತಿಸ್ಕೊಳ್ಳಿ. ಅಲ್ಲಿರೋ ಪ್ರತಿ ಪದನೂ ಯಾವ ರೀತಿಯ ಪದ ಅನ್ನೋದನ್ನು ನೋಡೋಷ್ಟು ಡಿಟೇಲಿಂಗ್ ಬೇಡ. ಓಕೆ, ಯಾಕಂದರೆ ಅದಕ್ಕೆ ನೀವು ಪೂರ್ತಿ ವ್ಯಾಕರಣವನ್ನು ನೀವು ಅರಿದು ಕುಡಬೇಕಾಗುತ್ತೆ, ಅಷ್ಟೊಂದು ನಿಮಗೆ ಟೈಮ್ ಇರಲ್ಲ ಅಥವಾ ಕಷ್ಟ ಅನಿಸ್ಬೋದು. ಅದಕ್ಕೆ ಸರಳವಾಗಿ ನೀವು ಅದು ಯಾವ ರೀತಿಯ ವಾಕ್ಯ ಅನ್ನೋದನ್ನು ಮೊದಲು ಕಂಡುಕೊಳ್ಳಿ, ಆನಂತರ ಕರ್ತೃವಿನ ಭಾಗ, ಕ್ರಿಯಾಪದದ ಭಾಗ ಮತ್ತು ಕರ್ಮಪದದ ಭಾಗ. ಕರ್ಮಪದ ಇಲ್ಲ ಅಂದರೆ ಅಲ್ಲಿರುವ ಕ್ರಿಯಾಪದ ಅಕ್ರಮಿಕ ಕ್ರಿಯಾಪದ ಅಂತ ಅರ್ಥ. ಓಕೆ, ಅಷ್ಟು ಮಾಡಿದ ಮೇಲೆ ನೀವು ನೋಡಿ, ಇದನ್ನು ನೀವು ಅಡ್ವರ್ಬಿಲ್ ಫ್ರೇಸ್ ಅಂತ ನೀವು ಗುರುತಿಸೋ ಅವಶ್ಯಕತೆ ಇಲ್ಲ. ಇದು ಇಲ್ಲಿರೋದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ಅಂದರೆ ಇಟ್ ಇಸ್ ಟಾಕಿಂಗ್ ಅಬೌಟ್ ಟೈಮ್. ಟೈಮ್ ಅಂದ ತಕ್ಷಣ ಕ್ರಿಯೆ ಬರುತ್ತೆ, ಯಾವುದೇ ಒಂದು ಕ್ರಿಯೆಯಲ್ಲಿ ಕಾಲ ಬೇಕೇ ಬೇಕು. ಅದಕ್ಕೋಸ್ಕರ ಈ ಒಂದು ಭಾಗ ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದೆ. ಸೊ ಇದು ಕ್ರಿಯಾಪದವನ್ನು ಹೆಚ್ಚು ವರ್ಣಿಸುತ್ತದೆ ಅಂದಾಗ ಅದು ಅಡ್ವರ್ಬ್ ಭಾಗಕ್ಕೆ ಸೇರುತ್ತೆ. ಅಷ್ಟೇ, ಅಷ್ಟು ತಿಳ್ಕೊಳ್ಳಿ ಸಾಕು. ಸೊ ಇಲ್ಲಿಗ ಇದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು. ಸಾಮಾನ್ಯವಾಗಿ ನಮಗೆ ನಿಮಗೆ ಈಗಾಗಲೇ ಗೊತ್ತು, ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯಾ ಈ ಒಂದು ಆರ್ಡರ್ ಬರುತ್ತೆ, ಇಂಗ್ಲೀಷ್ನಲ್ಲಿ ಕರ್ತೃ ಮಧ್ಯ ಕ್ರಿಯಾಪದ ಬರುತ್ತೆ, ಕೊನೆಯಲ್ಲಿ ಕರ್ಮಪದ ಬರುತ್ತೆ. ಈ ಆರ್ಡರ್ ನೆನ್ಪಿಟ್ಕೊಳ್ಳಿ, ದಟ್ ಇಸ್ ಬೇಸಿಕ್ ಥಿಂಗ್. ಆನಂತರ ಅದು ವಾಕ್ಯ ಯಾವುದು ಅನ್ನೋದನ್ನು ಯಾವ ರೀತಿ ವಾಕ್ಯ ಅನ್ನೋದನ್ನು ಕಂಡುಹಿಡಿದ್ರಿ, ದಟ್ ಇಸ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಆನಂತರ ಕರ್ತೃವಿನ ಭಾಗ ಯಾವುದು, ಕ್ರಿಯಾಪದದ ಭಾಗ ಯಾವುದು, ಅಲ್ಲಿರೋ ಪದಗಳು, ಕರ್ಮಪದದ ಭಾಗ ಯಾವುದನ್ನು ಗುರುತಿಸ್ಕೊಳ್ಳಿ. ಯುವರ್ ವರ್ಕ್ ಇಸ್ ಡನ್. ಓನ್ಲಿ 1%, ದಟ್ ಈಸ್ ಆ ಶಬ್ದಗಳಿಗೆ ಕನ್ನಡದಲ್ಲಿ ಏನಂತಾರೆ ಅನ್ನೋದಕ್ಕೆ, ಅದು ಇಟ್ ಡಿಪೆಂಡ್ಸ್ ಆನ್ ಯುವರ್ ವೊಕ್ಯಾಬ್ಯುಲರಿ, ಶಬ್ದ ಭಂಡಾರ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಶಬ್ದಗಳು ನಿಮಗೆ ಗೊತ್ತಿದ್ದೇ ಇರುತ್ತೆ. ಪರ್ಟಿಕ್ಯುಲರ್ಲಿ ನಾವು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಹೇಳಿ ಕೇಳಿ, ಓಕೆ, ದಾಂಗುಡಿ ಇಡು, ಆನಂತರ ಇನ್ನೊಂದು ಕೈ ಬೀಸಿಕರೆ, ಇಂಥ ಕೆಲವೊಂದು ಪದಕ್ಕೆ ನಿಮಗೆ ಗೊತ್ತಾಗದಿದ್ದರೆ ನಿಮಗೆ ಆ ಒಂದು ಕ್ಷಣದಲ್ಲಿ ತಲೆಗೆ ಹೊಳೆಯುವಂಥ ಪದಗಳನ್ನು ಯೂಸ್ ಮಾಡಿ, ಇಲ್ಲಾಂದರೆ ಬಿಟ್ಟುಬಿಡಿ, ನೋ ಪ್ರಾಬ್ಲಮ್. ಒಟ್ಟಾರೆ ಒಂದು ವಾಕ್ಯದ ಒಂದು ಅರ್ಥ ಬರುವಾಗ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಅಷ್ಟು ಸಾಕು. ಓಕೆ,
ಈಗ ಟೀ ಟೋಟ್ಲರ್ ಅಂತ ಬಂದರೆ ಇವಾಗ ನಾನು ಹೇಳಿದೇನೆ ನೀವು ನೆನಪಿರುತ್ತೆ, ಅದನ್ನು ಮಾಡ್ಬೋದು. ಅದು ಬರದೇ ಇದ್ದರೆ ಆ ಒಂದು ವಾಕ್ಯ ಏನು ಸೂಚನೆ ಕೊಡುತ್ತೆ ಅದನ್ನು ನೋಡ್ಕೊಳ್ಳಿ. ಅಂದರೆ ಈಗ ನಿಮ್ಮ ಕೆಲಸ ಹೇಗಾಗಬೇಕಂದ್ರೆ, ಹಿಂದಿನ ಕಾಲದ ಅಶೋಕನ ಶಾಸನಗಳನ್ನು ಪ್ರಪ್ರಥಮ ಬಾರಿಗೆ ಓದಿದವರು ಕಂಡುಹಿಡಿದವರು ಯಾರು ನೆನಪಿದೆಯಾ? ಇತಿಹಾಸದ ಪ್ರಶ್ನೆ. ಪ್ರಿನ್ಸಪ್ ಅಂತ, ಜೇಮ್ಸ್ ಪ್ರಿನ್ಸಪ್. ಅಶೋಕನ ಕಾಲದ ಶಾಸನಗಳ ಲಿಪಿ ಗೊತ್ತಿಲ್ಲ ಅವ್ರಿಗೆ ಏನು ಅಂತ, ಅದನ್ನು ಇಂಗ್ಲೀಷ್ ಲಿಪಿ ಇದನ್ನು ಗೊತ್ತಿಲ್ಲ ಏನಂತ. ಆದರೂ ಕೂಡ ಅದರಿಂದ ಏನೋ ಅರ್ಥವನ್ನು ಹೊರಡಿಸ್ಬೇಕಲ್ಲ. ಸೊ ಎಕ್ಸಾಕ್ಟ್ಲಿ ನಿಮಗೆ ಈಗ ರ್ಯಾಪಿಡ್ಲಿ ಅಂದರೆ ಏನು ಗೊತ್ತಿಲ್ಲ ನಿಮಗೆ. ಆ ಸಮಥಿಂಗ್ ಗ್ರೋವಿಂಗ್ ಅಂದರೆ ಏನು ಗೊತ್ತು, ಬೆಳೆಯೋದು ರ್ಯಾಪಿಡ್ಲಿ ಅಂದರೆ ಏನು ಕನೆಕ್ಟೆಡ್ ಟು ಸಮ್ ರ್ಯಾಪಿಡ್ಲಿ ಗ್ರೋವಿಂಗ್, ರ್ಯಾಪಿಡ್ಲಿ ಗ್ರೋವಿಂಗ್ ಎರಡು ಸರ್ತೆ ನೀವು ಅಂದ್ಕೊಂಡ್ರೆ ನಿಮ್ಮದೇ ಆದ ಒಂದು ಅರ್ಥವನ್ನು ಅದರಿಂದ ಹೊರಡಿಸ್ಬೋದು. ಓಕೆ, ಸೊ ಆ ರೀತಿ ನೀವು ಹ್ಯಾವ್ ಟು ಡೂ ವರ್ಕ್ ಆಫ್ ಪ್ರಿನ್ಸಪ್. ಯಾವ ರೀತಿ ಮಾಡಿದರು ಅದೇ ಥರ ನೀವು ಒಂದು ಶಬ್ದ ಗೊತ್ತಾಗುತ್ತೆ, ಅದ್ರ ಹಿಂದೆ ಇದು ವಾಕ್ಯ ಏನು ಹೇಳ್ತಾ ಇದೆ ಅದರ ಧ್ವನಿಯನ್ನು ಕಂಡುಹಿಡ್ಕೊಳ್ಳಿ. ನಿಮ್ಮದೇ ಆದ ಶಬ್ದವನ್ನು ಬಳಸಿ, ಅದು ಗೊತ್ತಿಲ್ಲ ಅಂದರೆ ಅಷ್ಟೇ. ಈಗ ರ್ಯಾಪಿಡ್ಲಿ ಅಂದರೆ ನನಗೆ ಗೊತ್ತಿಲ್ಲ, ಅದಕ್ಕೇನು ಮಾಡ್ಬೇಕು ನಾನು? ಸಮಥಿಂಗ್ ಮೊಬೈಲ್ ಫೋನ್ಸ್ ಹ್ಯಾವ್ ಬಿನ್ ಗ್ರೋವಿಂಗ್, ಗ್ರೋವಿಂಗ್ ಫೈನ್, ಬೆಳೀತಾ ಇದ್ದವು. ಬೆಳೀತಾ ಇದ್ದಕ್ಕೆ ಏನು ಅಲ್ಲಿ ಆಡ್ವರ್ಬ್ ಏನು ಬರಬೇಕು ಅಂದರೆ, ನಾವು ಅದು ಕ್ರಿಯಾ ವಿಶೇಷಣವನ್ನು ಇನ್ನೂ ವಿಶೇಷವಾಗಿ ಅದನ್ನು ಹೇಳಬೇಕು ನಾನಂದರೆ ನಿಧಾನವಾಗಿ ಬೆಳೀತಾ ಇದ್ದವು ಅಂತಂಬೋದು. ನಿಧಾನವಾಗಿ ಅಂದರೆ ಸಮಥಿಂಗ್ ಏನೋ ಸರಿ ಅನಿಸ್ತಾ ಇಲ್ಲ ನನಗೆ. ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ಮೊಬೈಲ್ ಫೋನ್ಸ್ ಹ್ಯಾವ್ ಬೀನ್ ನಿಧಾನವಾಗಿ ಬೆಳೀತಾ, ನಿಧಾನವಾಗಿ ಬೆಳೀತಾ ಅಂದರೆ ಏನೋ ಸರಿ ಬೆಳೆಯೋದು ಯಾವಲ್ಲೋ ಅದು ನನಗೆ ಸರಿ ಅನಿಸಲ್ಲ. ಸ್ಲೋಲಿ ಅನ್ನೋದು ಗೊತ್ತಿದೆ, ಸ್ಲೋಲಿ ಗ್ರೋವಿಂಗ್. ರ್ಯಾಪಿಡ್ಲಿ ಮೀನ್ಸ್ ದೇರ್ ಮಸ್ಟ್ ಬಿ ಸಮಥಿಂಗ್ ಕನೆಕ್ಟೆಡ್ ಟು ಸ್ಪೀಡ್. ಆ ರೀತಿ ಏನೋ ನಿಮ್ಮದೇ ಆದ ಒಂದು ಇದನ್ನು ವಾಕ್ಯದ ಸಂದರ್ಭವನ್ನು ನೋಡಿಬಿಟ್ಟು ನಿಮ್ಮದೇ ಆದ ಒಂದು ಯೋಚನೆಯಲ್ಲಿ ಆ ಪದದ ಅರ್ಥವನ್ನು, ಆ ಶಬ್ದದ ಅರ್ಥವನ್ನು ನೀವೇ ಅದನ್ನು ಅದರ ಧ್ವನಿಯನ್ನು ಗಮನಿಸಿ ನಿಮ್ಮದೇ ಆದ ಒಂದು ಪದವನ್ನು ಹುಟ್ಟಿಸ್ಕೋಬೋದು. ಅದು ಗೊತ್ತಿಲ್ಲದೇ ಇದ್ದಾಗ ತೀರಾ ಏನು ಗೊತ್ತಾಗದೆ ಬಿಟ್ಬಿಡಿ ರ್ಯಾಪಿಡ್ಲಿ. ಓಕೆ, ರ್ಯಾಪಿಡ್ಲಿ ನನಗೆ ಗೊತ್ತು ಹೇಳ್ತೀನಿ ಏನು ಕ್ಷಿಪ್ರವಾಗಿ. ಬೇಗನೆ ಅಂತ ಮಾಡಿಬಿಡಿ, ಯಾಕೆಂದರೆ ಬೇಗನೆ ಅನ್ನೋದು ಕ್ಷಿಪ್ರವಾಗಿ ಅದಕ್ಕಿಂತಲೂ ನಿಧಾನ. ಅಂದರೆ ಕ್ಷಿಪ್ರ ಅನ್ನೋದು ಬೇಗನೆಗಿಂತಲೂ ಬೇಗ. ಓಕೆ, ಈಗ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ನಿಮಗೆ. ಅದೇ ಕನ್ನಡದಲ್ಲಿ ಕರ್ತೃ, ನಂತರ ಕರ್ಮ, ಕ್ರಿಯಾಪದ, ಇದು ಕನ್ನಡದಲ್ಲಿ ಈ ಆರ್ಡರ್ ಬರುತ್ತೆ. ಸೊ ಇಲ್ಲಿ ಹೇಗಿದ್ದರೂ ಈ ಒಂದು ವಾಕ್ಯದಲ್ಲಿ ಕರ್ಮಪದ ಇಲ್ಲ, ಅದಕ್ಕೆ ಎಸ್ ವಿ ಆರ್ಡರ್ ಬರುತ್ತೆ. ನೇರವಾಗಿ ಇದನ್ನು ನೀವೀಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಓಕೆ, ಸೊ ವೆರಿ ಸಿಂಪಲ್. ಓಕೆ, ಸೊ ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್, ಡಿಕೇಡ್ ಅಂದ್ರೇನು ದಶಕ. ಸೊ ಕಳೆದ ಕೆಲವು ದಶಕಗಳಲ್ಲಿ ಕಾಮ ನೋಡಿ, ಈ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿದಾಗ ಲಾಸ್ಟ್ ಅನ್ನೋದು ಮಧ್ಯ ಇದೆ ಅಲ್ಲಿ ಇಂಗ್ಲೀಷಲ್ಲಿ, ಇಲ್ಲಿ ಸ್ಟಾರ್ಟಿಂಗ್ ಬಂತು. ಕೆಲವು ದಶಕಗಳಲ್ಲಿ ಫ್ಯೂ ಡಿಕೇಡ್ಸ್ ಅನ್ನೋದು, ಆಮೇಲೆ ಇನ್ ದ ಲಾಸ್ಟ್, ಇನ್ ದ ಅನ್ನೋದು ಇಲ್ಲಿದೆ ನೋಡಿ ಅಲ್ಲಿ ಗಳಲ್ಲಿ. ಓಕೆ, ಸೊ ಇದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಕಳೆದ ಕೆಲವು ದಶಕಗಳಲ್ಲಿ, ಓಕೆ, ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್, ಲಾಸ್ಟ್ ಅನ್ನೋದು ಇಲ್ಲಿ ಆರಂಭಕ್ಕೆ ಬಂದಿದೆ. ಇನ್ ಅನ್ನೋದು ಇಂಗ್ಲೀಷ್ನಲ್ಲಿರೋ ಇನ್ ಅನ್ನೋದು ಕೊನೆಗೆ ಹೋಗಿದೆ. ಸೊ ಇಲ್ಲಿನೂ ಕೂಡ ಎಸ್ ವಿ ಓ ಎಸ್ ಓ ವಿ ವರ್ಕ್ ಆಗ್ತಾ ಇದೆ, ಅದನ್ನು ಗಮನಿಸಿ. ಓಕೆ, ಸೊ ಕಳೆದ ಕೆಲವು ದಶಕಗಳಲ್ಲಿ ಕಾಮ ಮೊಬೈಲ್ ಫೋನ್ಸ್ ಕರ್ತೃ ಮೊಬೈಲ್ ಫೋನ್ ಅಂತೇಳಿ ಅಥವಾ ಸಂಚಾರಿ ದೂರವಾಣಿಗಳು ಹ್ಯಾವ್ ಬೀನ್ ರ್ಯಾಪಿಡ್ಲಿ ಗ್ರೋಯಿಂಗ್, ಕ್ಷಿಪ್ರವಾಗಿ ಬೆಳೆಯುತ್ತಲೇ ಇವೆ.
ಬೆಳೆಯುತ್ತಲೇ ಇವೆ. ಓಕೆ ಫೈನ್. ಈಗ ಇದು ಇದರ ಒಂದು ಪರ್ಫೆಕ್ಟ್ ಟ್ರಾನ್ಸ್ಲೇಷನ್. ಕಳೆದ ಕೆಲವು ದಶಕಗಳಲ್ಲಿ ಸಂಚಾರಿ ದೂರವಾಣಿಗಳು ಕ್ಷಿಪ್ರವಾಗಿ ಬೆಳೆಯುತ್ತಲೇ ಇವೆ. ಫೈನ್. ಇಲ್ಲಿ ನೋಡಿ, ಐ ಎನ್ ಜಿ ನಿಮಗೆ ಹೇಳಿದೆ. ಓಕೆ, ಐ ಆಮ್ ಡ್ರಿಂಕಿಂಗ್ ಟೀ. ಇನ್ನೂ ಒಂದು ಸಿಪ್ ಇದೆ. ಓಕೆ, ಐ ಹ್ಯಾವ್ ಫಿನಿಶ್ಡ್ ಟೀ. ಓಕೆ, ಸೊ ಐ ಆಮ್ ಡ್ರಿಂಕಿಂಗ್ ಟೀ ಅಂತ ಹೇಳಿದೆ ಮೊದಲು. ಅದನ್ನು ಆ ಕ್ರಿಯೆ ನಡೆಯುತ್ತಿದ್ದಾಗ ಐ ಎನ್ ಜಿ ಪ್ರತ್ಯಯ ಬರುತ್ತೆ. ಓಕೆ, ಡ್ರಿಂಕಿಂಗ್ ಟೀ, ರನ್ನಿಂಗ್, ರೀಡಿಂಗ್, ಇಂಗ್ ಇಂಗ್, ಐ ಎನ್ ಜಿ ಐ ಎನ್ ಜಿ, ಇದು ಅದು ಕಂಟಿನ್ಯೂಸ್ ಫಾರ್ಮ್ ಆಫ್ ದಿ ಟೆನ್ಸ್. ಸೊ ಇಲ್ಲಿ ಗ್ರೋವಿಂಗ್ ಅನ್ನೋದು ಬೆಳೆಯುತ್ತಲೇ ಇದೆ, ಬೆಳೆಯುತ್ತಲೇ ಇದೆ. ಸೊ ನಾನು ಚಹಾವನ್ನು ಕುಡಿಯುತ್ತಲೇ ಇದ್ದೆ, ಐ ಎನ್ ಜಿ, ಡ್ರಿಂಕಿಂಗ್. ಓಕೆ, ಅದು ಪ್ರೆಸೆಂಟ್ ಕಂಟಿನ್ಯೂಸ್. ಈಗ ಕಾಲದಲ್ಲಿ ಸಾಮಾನ್ಯವಾಗಿ ಕಂಟಿನ್ಯೂಸ್ ಬರುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇರುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಇರುತ್ತೆ. ಆ ಕ್ರಿಯೆ ಇನ್ನೂ ನಡೆಯುತ್ತಿರುವಾಗ ನಾವು ಐ ಎನ್ ಜಿ ಪ್ರತ್ಯಯವನ್ನು ಆ ಒಂದು ಕ್ರಿಯಾಪದಕ್ಕೆ ಸೇರಿಸಿ ಕಾಲ ಸೂಚಕ ಅಂತ ಹೇಳ್ತೀವಿ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್. ಐ ವಾಸ್ ಡ್ರಿಂಕಿಂಗ್ ಟೀ. ಐ ವಾಸ್ ಅನ್ನೋದು ಭೂತಕಾಲಕ್ಕೆ ಸೇರ್ತು. ಐ ಆಮ್ ಡ್ರಿಂಕಿಂಗ್ ಟೀ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್. ಐ ವಾಸ್ ಡ್ರಿಂಕಿಂಗ್ ಟೀ, ನೌ ಇಟ್ ಇಸ್ ಫಿನಿಶ್ಡ್. ಓಕೆ, ಸೊ ಐ ವಾಸ್ ಡ್ರಿಂಕಿಂಗ್ ಟೀ. ವಾಸ್ ಡ್ರಿಂಕಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್, ಐ ಆಮ್ ಡ್ರಿಂಕಿಂಗ್ ಟೀ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್. ನೌ ಐ ಹ್ಯಾವ್ ಫಿನಿಶ್ಡ್ ಇಟ್, ಐ ಹ್ಯಾವ್ ಫಿನಿಶ್ಡ್ ಇಟ್. ಸೊ ಹ್ಯಾವ್ ಅಂತ ಬಂದಾಗ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಹ್ಯಾವ್ ಅಥವಾ ಹ್ಯಾಸ್, ಹ್ಯಾಸ್ ಇದು ಸಿಂಗ್ಯುಲರ್ ಏಕವಚನಕ್ಕೆ ಬರುತ್ತೆ, ಹ್ಯಾವ್ ಅನ್ನೋದು ಬಹುವಚನ. ಸೊ ನಾನು ಟೀ ಕುಡಿತಾ ಇದ್ದೆ, ಐ ವಾಸ್ ಡ್ರಿಂಕಿಂಗ್ ಟ್ರೀ, ಸಾರಿ ಟ್ರೀ ಅಲ್ಲ ಟೀ. ಈಗ ಮೊದಲು ಆರಂಭದಲ್ಲಿ ಐ ಆಮ್ ಡ್ರಿಂಕಿಂಗ್ ಟೀ ಅಂತ ಹೇಳ್ತಾ ಬಂದೆ. ನೌ ಐ ಹ್ಯಾವ್ ಫಿನಿಶ್ಡ್ ಟೀ, ಐ ಹ್ಯಾವ್. ಓಕೆ, ಇದು ಪರ್ಫೆಕ್ಟ್ ಟೆನ್ಸ್ ಬಂದಾಗ ಹ್ಯಾವ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾವ್, ಪಾಸ್ಟ್ ಪರ್ಫೆಕ್ಟಲ್ಲಿ ಹ್ಯಾಡ್ ಬರುತ್ತೆ ಭೂತಕಾಲದಲ್ಲಿ. ಓಕೆ, ಅದನ್ನು ನಿಮಗೆ ಮತ್ತೆ ಕಾಲಗಳ ಬಗ್ಗೆ ಹೇಳುವಾಗ ಅದನ್ನು ಹೇಳ್ತಾ ಹೋಗ್ತೀನಿ. ಈ ಒಂದು ಪ್ರಸಕ್ತ ಉದಾಹರಣೆಗೆ ಸಂಬಂಧಿಸಿದಂತೆ ಮಾತ್ರ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಡ್ರಿಂಕಿಂಗ್ ಟೀ, ಕುಡಿತಾ ಇದ್ದೆ, ಪ್ರೆಸೆಂಟ್ ಕಂಟಿನ್ಯೂಸ್. ಐ ಹ್ಯಾವ್ ಫಿನಿಶ್ಡ್ ಟೀ ಅಂದರೆ ಆ ಕೆಲಸ ಮುಗಿದಾಗ, ಐ ಹ್ಯಾವ್ ಅಂದರೆ ಪರ್ಫೆಕ್ಟ್ ಆಯ್ತು ಆ ಕೆಲಸ, ಆ ಚಹಾ ಕುಡಿಯುವ ಕೆಲಸ ಮುಗೀತು ಅಂದಾಗ ಪರ್ಫೆಕ್ಟ್ ಆಯಿತು, ಸಂಪೂರ್ಣವಾಗಿ ಮುಗೀತು, ಆವಾಗ ಹ್ಯಾವ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಬೆಳೆಯುತ್ತಲೇ ಇವೆ ಅಂದಾಗ ಹ್ಯಾವ್ ಬೀನ್. ಪರ್ಫೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಯೂಸ್ ಮಾಡಿದಾಗ ಅಲ್ಲಿ ಬೀನ್ ಬರುತ್ತೆ. ಗ್ರೋವಿಂಗ್ ಐ ಎನ್ ಜಿ ಎಲ್ಲಿ ಬರುತ್ತೆ, ಕಂಟಿನ್ಯೂಸ್ ಆ ಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದಾಗ ಆವಾಗ ಐ ಎನ್ ಜಿ ಬರುತ್ತೆ. ಅದಕ್ಕೆ ಇಲ್ಲಿ ಗ್ರೋವಿಂಗ್ ಅನ್ನೋದಕ್ಕೆ ಅದನ್ನು ಬೆಳೆಯುತ್ತಲೇ ಇವೆ, ಇಟ್ಸ್ ಕಂಟಿನ್ಯೂಸ್ ಪ್ರಾಸೆಸ್, ಬೆಳೀತಾ ನಡೀತಾನೆ ಇದೆ ಕ್ರಿಯೆ ಅಂದಾಗ ಅಲ್ಲಿ ಐ ಎನ್ ಜಿ ಯೂಸ್ ಮಾಡೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಅಂದರೆ ಒಟ್ಟಾರೆ ನಿಮಗೆ ವರ್ತಮಾನ, ಭೂತ, ಭವಿಷ್ಯತ್ ಈ ಮೂರು ಕಾಲಗಳಲ್ಲಿ ಕೂಡ ನಾಲ್ಕು ವಿವಿಧ ರೂಪಗಳು ಬರುತ್ತೆ, ಕಾಲದ ರೂಪ. ಒಟ್ಟಾರೆ ನಿಮಗೆ 12 ರೂಪಗಳಲ್ಲಿ ನಾವು ಕಾಲವನ್ನು ವಿವರಿಸಬಹುದು. ಸೊ ಇಲ್ಲಿ ಐ ಎನ್ ಜಿ ಮತ್ತು ಅಂದರೆ ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ ಟೆನ್ಸ್ ಇವುಗಳ ಬಗ್ಗೆ ಮಾತ್ರ ನಾನು ಈಗ ಹೇಳಿದ್ದೀನಿ. ಐ ಎನ್ ಜಿ ಯಾವಾಗ ಬರುತ್ತೆ ನೆನಪಿಟ್ಟುಕೊಳ್ಳಿ, ಕ್ರಿಯೆ ನಡೆಯುತ್ತಿದ್ದಾಗ ಐ ಎನ್ ಜಿ ಯೂಸ್ ಮಾಡ್ತೀವಿ. ಕ್ರಿಯೆ ಮುಗಿದಾದ ನಂತರ ಹ್ಯಾವ್ ಅಥವಾ ಹ್ಯಾಸ್, ಹ್ಯಾಸ್ ಯಾವಾಗ ಬರುತ್ತೆ, ಅದು ಸಿಂಗ್ಯುಲರ್ ಇದ್ದಾಗ, ಇನ್ನೊಂದು ಅಂದರೆ ಇನ್ನೊಂದು ವಸ್ತು, ಇನ್ನೊಬ್ಬ ವ್ಯಕ್ತಿ, ಪ್ರಥಮ ಪುರುಷ ಅವೆಲ್ಲ ಬರುತ್ತಲ್ಲ, ತೃತೀಯ ಪುರುಷ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಅವೆಲ್ಲ ಗ್ರಾಮರ್ನ ಮೂಲ ಅಂಶಗಳು ನಿಮಗೆಲ್ಲ ಗೊತ್ತಿರಬೇಕು, ಗೊತ್ತಿದೆ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಆ ಸಂದರ್ಭ ಬಂದಾಗಲೆಲ್ಲ ಹೇಳ್ತಾ ಹೋಗ್ತೀನಿ. ಸೊ
ಇನ್ನೂ ಟೀ ಇತ್ತು ನಂದು, ಕುಡಿತಾ ಇದ್ದೆ. ಐ ಆಮ್ ಡ್ರಿಂಕಿಂಗ್ ಟೀ ಅಂತ ಹೇಳ್ತಾ ಬಂದೆ. ಟೀ ಕುಡಿಯೋದು ಮುಗೀತು, ಆ ಕೆಲಸ ಸಂಪೂರ್ಣವಾಗಿ ಮುಗೀತು. ಸೊ ಐ ಹ್ಯಾವ್ ಫಿನಿಶ್ಡ್ ಡ್ರಿಂಕಿಂಗ್ ಟೀ. ನೀವು ಅದನ್ನು ಹ್ಯಾವ್ ಮತ್ತು ಐ ಎನ್ ಜಿ ಇವುಗಳನ್ನು ನೆನಪಿಟ್ಕೊಳ್ಳಿ. ಒಂದು ಕ್ರಿಯೆ ನಡೀತಾ ಇದ್ದ, ಇನ್ನೂ ಮುಗಿದಿಲ್ಲ ಅಂದಾಗ ಐ ಎನ್ ಜಿ ಯೂಸ್ ಮಾಡ್ತೀವಿ. ವರ್ಬ್ಗೆ ಐ ಎನ್ ಜಿ ಸೇರ್ಕೊಳ್ಳುತ್ತೆ. ಅದೇ ಹೇಳಿದ್ನಲ್ಲ, ಗ್ರೋವಿಂಗ್, ಡ್ರಿಂಕಿಂಗ್, ರನ್ನಿಂಗ್, ಇಂಗ್ ಇಂಗ್ ಇಂಗ್. ಸೊ ಅದು ಕ್ರಿಯೆ ಮುಗಿದ ನಂತರ ಹ್ಯಾವ್ ಅಥವಾ ಹ್ಯಾಸ್ ಬರುತ್ತೆ. ಓಕೆ, ಇಷ್ಟನ್ನ ನೆನಪಿಟ್ಕೊಳ್ಳಿ ಇಲ್ಲಿ. ಸೊ ಈಗ ಇದು ಕಳೆದ ಕೆಲವು ದಶಕಗಳಲ್ಲಿ ಸಂಚಾರಿ ದೂರವಾಣಿಗಳು ಕ್ಷಿಪ್ರವಾಗಿ ಬೆಳೆಯುತ್ತಲೇ ಇವೆ. ಈ ಒಂದು ವಾಕ್ಯದ ಒಂದು ಪೂರ್ಣ ಅರ್ಥ, ಪೂರ್ಣ ಅನುವಾದ ಇದು. ಮುಂದಿನ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇದು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೆ ನಾನು. ಮುಂದಿನ ಒಂದು ವಾಕ್ಯವನ್ನು ನೀವು ಪ್ರಯತ್ನ ಮಾಡಿ. ನಾನು ಒರಿಜಿನಲಿ ದೇವರ್ ಯೂಸ್ ಓನ್ಲಿ ಟು ಮೇಕ್ ಆ್ಯಂಡ್ ರಿಸೀವ್ ಕಾಲ್ಸ್. ದೇ ಅಂದರೆ ಇಲ್ಲಿ ಮೊಬೈಲ್ ಫೋನ್. ಇದು ಒಂದು ಪ್ಯಾರಾಗ್ರಾಫ್ ಕಂಪ್ಲೀಟ್ ಆಗಿ ಕೊಟ್ಟಿರೋದು, ಅದಕ್ಕೆ ಕಂಟಿನ್ಯೂ ಆಗಿದೆ. ದೇ ಅಂದರೆ ಇಲ್ಲಿ ಮೊಬೈಲ್ ಫೋನ್ಸ್. ಓಕೆ, ಇದನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ. ಇದು ನಿಮಗೆ ನಾನು ಕೊಡ್ತಾ ಇರೋ ಹೋಮ್ವರ್ಕ್. ಮುಂದಿನ ವಿಡಿಯೋದಲ್ಲಿ ನಾನು ಈ ವಾಕ್ಯವನ್ನು ಅನಲೈಸ್ ಮಾಡಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ನಾನು ಮಾಡೋದಕ್ಕೂ ನೀವು ಮಾಡಿರೋದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಕಂಡುಕೊಳ್ಳಿ. ಆ ಮುಖಾಂತರ ನೀವು ಅನುವಾದದಲ್ಲಿ ಹೆಚ್ಚು ಹೆಚ್ಚು ಹಿಡಿತವನ್ನು ಸಾಧಿಸ್ತಾ ಹೋಗ್ಬೋದು. ಓಕೆ, ಸೊ ಮೊದಲು ಇದು ಯಾವ ವಾಕ್ಯ ಅನ್ನೋದನ್ನು ಕಂಡುಹಿಡ್ಕೊಳ್ಳಿ. ಸಿಂಪಲ್ ಟೆನ್ಸೋ, ಕಾಂಪ್ಲೆಕ್ಸೋ ಅಥವಾ ಕಾಂಪೌಂಡ್ ಅಂತ. ಆನಂತರ ಕರ್ತೃವಿನ ಭಾಗ, ಕರ್ಮಪದದ ಭಾಗ ಮತ್ತು ಕ್ರಿಯಾಪದ ಭಾಗ ಇವುಗಳನ್ನು ಗುರುತಿಸಿ. ಆನಂತರ ಎಸ್ ಒ ಬಿ, ಎಸ್ ವಿ ಒ ಆ ಸೂತ್ರವನ್ನು ಆಧರಿಸಿ ಟ್ರಾನ್ಸ್ಲೇಟ್ ಮಾಡಿ. ದಟ್ಸ್ ಎಂಡ್ ಆಫ್ ಇಟ್. ಓಕೆ, ಸಿ ಯು ವೆರಿ ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.